ನಮಸ್ಕಾರ ವೀಕ್ಷಕರೇ, ಅಮುಗು ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ರಾಜರತ್ನ ನಟ ಪುನೀತ್ ರಾಜ್ಕುಮಾರ್ ನಿಧನಕ್ಕೆ ಇಂದು 5 ದಿನ ಕಳೆದಿದೆ. ಹಾಲು ತುಪ್ಪ ಬಿಡುವ ಕಾರ್ಯಕ್ರಮ ನಡೆಯುತ್ತಿದೆ. ಅದರಂತೆ ತುಮಕೂರಿನ ಕೋತಿತೋಪಿನಲ್ಲಿ ಪುನೀತ್ ಭಾವಚಿತ್ರಕ್ಕೆ ಪುನೀತ್ ಅಭಿಮಾನಿಗಳಿಂದ ಹಾಲಿನ ಅಭಿಷೇಕ ಮಾಡಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಪುನೀತ್ ಅಭಿಮಾನಿ ಕಿರಣ್, ಪುನೀತ್ ರವರ ಅಕಾಲಿಕ ಮರಣ ನಮಗೆ ತುಂಬಾ ನೋವಾಗಿದೆ. ಅವರು ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಎಂದು ತಿಳಿಸಿದರು. ಪುನೀತ್ ರಾಜ್ಕುಮಾರ್ ಸತ್ತು ಇವತ್ತು 5 ದಿನ ಆಯ್ತು. ಎನ್ಆರ್ ಕಾಲೋನಿಯಲ್ಲಿ ಅಭಿಮಾನಿಗಳು ಇವತ್ತು ಹಾಲು ತುಪ್ಪ ಮತ್ತು ಅನ್ನ ಸಂತಪಣೆ ಮಾಡ್ತಾವ್ರೆ. ತಿಥಿ ದಿನ ಬ್ಲಡ್ ಕ್ಯಾಂಪ್ ಮಾಡೋಕ್ಕೆ ಹುಡುಗರೆಲ್ಲ ಮಾತಾಡ್ಕೊಂತವ್ರೆ, ಬ್ಲಡ್ ಕ್ಯಾಂಪ್ ಮಾಡ್ತಾರೆ. ಒಂದು 100 ಜನಕ್ಕನ್ನ ಬ್ಲಡ್ ಕೊಡೋಂಗೆ ಪುನೀತ್ ಅಭಿಮಾನಿಗಳು ಬ್ಲಡ್ ಕ್ಯಾಂಪ್ ಮಾಡಿ ಬ್ಲಡ್ ಕೊಡೋಂಗೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅವ್ರ ಅಭಿಮಾನಿಗಳು ತುಂಬ ಇಡೀ ಕರ್ನಾಟಕಕ್ಕೆ ನೊಂದ್ಕೊಂಬಿಟ್ಟಾರೆ, ಇಡೀ ಕರ್ನಾಟಕನೇ. ಆದರೂ ಅವನು ಪುನೀತ್ ಈ ವಯಸ್ಸಿಗೆ ಸಾಯ್ಬಾರ್ದಾಯಿತು. ಅವನು ಆ ಬಿಸ್ನೆಸ್ ಇರೋರೇ ಸತ್ತೋಗ್ಯಾರ ಅಂದ್ರೆ ಇವತ್ತು ಯಾರು ಏನು ದುಡ್ಡಿದ್ರೆ ಏನು ಪ್ರಯೋಜನ ಇಲ್ಲ. ಅವನ ಥರ ಎಲ್ಲ ಅನುಕೂಲ ಮಾಡಿರಿ, ಎಷ್ಟೇ ಆದಷ್ಟು ಅಷ್ಟು ಕೈ ಇಲ್ಲದಷ್ಟು ಸಹಾಯ ಬಡವ್ರಿಗೆ ಮಾಡಿರಿ ಅಂತ ಕೇಳ್ಕೊಂತಿದ್ದೀವಿ. ಓ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ. ಸರ್, ನಮ್ಮ ಹೆಸರು ವಿರೂಪಾಕ್ಷ ಅಂತ. ನಮ್ಮ ಹೆಸರಿಗಿನ ಹೆಚ್ಚಾಗಿ ಇಲ್ಲಿ ಅಭಿಮಾನಿಗಳು, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಕೋತಿತೋಪಲ್ಲಿ. ಎಲ್ಲ ಕೋತಿತೋಪು ಎನ್ ಆರ್ ಕಾನೋಲಿ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಎಲ್ಲ ಸೇರ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸರ್. ಅಪ್ಪು ಅಂದರೆ ಸರ್, ಇದು ಭಾವಪೂರ್ಣ ಶ್ರದ್ಧಾಂಜಲಿ ಮುಖಾಂತರ ಎಲ್ಲರ ಅಪ್ಪುಗೆ ಒಂದು ನಮನ ಸಲ್ಲಿಸ್ತಾ ಇದ್ದಾರೆ ಸರ್. ಕ್ಯಾಂಡಲ್ ಹಚ್ಚಿ ಅವ್ರಿಗೆ ಶ್ರದ್ಧಾಂಜಲಿ ಕೋರ್ತಾ ಇದ್ದಾರೆ. ಅಪ್ಪು ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನೊಂದು ಬಂದ್ಬಿಟ್ಟು ಅಪ್ಪು ಅವರು ಎಡಗೈಯಲ್ಲಿ ಮಾಡಿತ್ತು ಬಲಗೈ ಗೊತ್ತಿಲ್ಲ, ಬಲಗೈಯಲ್ಲಿ ಮಾಡಿತ್ತು ಎಡಗೈ ಗೊತ್ತಿಲ್ಲ. ಅದರಿಂದ ಬಂದ್ಬಿಟ್ಟು ಎಲ್ಲ ಈ ಏರಿಯಾದಲ್ಲಿ ಏನಿದಾರೋ ಎಲ್ಲರೂ ಅಪ್ಪು ಅಭಿಮಾನಿಗಳು ಇರೋದ್ರಿಂದ ಎಲ್ಲರೂ ಬೇಡ್ಕೊಂತಿರೋದು ಒಂದೇನೆ, ಅಪ್ಪು ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೆ ಬಂದ್ಬಿಟ್ಟು ಅಪ್ಪು ಮಾಡಿರೋ ಕಾರ್ಯನ ಯಾರು ನಿಲ್ಲಿಸ್ಬಾರ್ದು, ಮುಂದುವರಿಸ್ಲಿ ಅಂತ ಎಲ್ಲರೂ ಇದು ಮಾಡ್ತಾ ಇದ್ದಾರೆ ಸರ್. ಸರ್, ಊಟದ ವ್ಯವಸ್ಥೆ ಬಂದ್ಬಿಟ್ಟು ಪಲಾವು, ಮೊಸರು ಬಜ್ಜಿ, ಪಾಯಸ ಎಲ್ಲ ಮಾಡಿಸಿದ್ದಾರೆ ಸರ್. ಅಭಿಮಾನಿಗಳೆಲ್ಲ ಸೇರ್ಕೊಂಡು ಎಲ್ಲ ಏರಿಯಾಗೆ ಪೂರ್ತಿ ಕೋತಿತೋಪ್ ಬಂದ್ಬಿಟ್ಟು ಎನ್ ಆರ್ ಕಾಲೋನಿ ಇಡೀ ಎನ್ ಆರ್ ಕಾಲೋನಿಗೆ ಎಲ್ಲ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದಾರೆ ಸರ್. ಸರ್, ನಮ್ಮ ಹೆಸರು ವಿರೂಪಾಕ್ಷ ಅಂದ್ಬಿಟ್ಟು. ದಲಿತರು ಬಿಜೆಪಿ ಸೇರುವುದು ಹೊಟ್ಟೆಪಾಡಿಗಾಗಿ ಎಂಬ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಖಂಡಿಸಿ ಇಂದು ತುಮಕೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಸಿಂದಗಿ ಉಪಚುನಾವಣೆಯ ಪ್ರಚಾರದ ವೇಳೆ ದಲಿತರು ಹೊಟ್ಟೆಪಡಿಗಾಗಿ ಬಿಜೆಪಿ ಪಕ್ಷ ಸೇರುತ್ತಾರೆ ಎಂಬ ಮಾಜಿ ಸಿಎಂ ಸಿದ್ದರಾಮಯ್ಯರ ಹೇಳಿಕೆ ಖಂಡಿಸಿ ಇಂದು ನಗರದ ಟೌನ್ ಹಾಲ್ ವೃತ್ತದಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಹುಚ್ಚಯ್ಯ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರಸಿಂಹಮೂರ್ತಿ, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಎಚ್ ಎನ್ ಚಂದ್ರಶೇಖರ್ ಮತ್ತಿತರರು ಮುಖಂಡರು ಸೇರಿ ಪ್ರತಿಭಟನೆಯನ್ನು ನಡೆಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರುಗಳು ಮಾತನಾಡಿ ಸಿದ್ದರಾಮಯ್ಯ ದಲಿತರಿಗೆ ಅವಮಾನ ಮಾಡಿದ್ದಾರೆ, ಸಿದ್ದರಾಮಯ್ಯ ಕೂಡಲೇ ಕ್ಷಮೆ ಯಾಚಿಸಬೇಕೆಂದು ಒತ್ತಾಯಿಸಿದರು. ಅಥವಾ ನಿಮ್ಮ ಪಪ್ಪುವಿನ ಏನು ಸಾಮ್ರಾಜ್ಯವನ್ನ ಈ ದಲಿತರು ಬಂದು ವಶಪಡಿಸಿಕೊಟ್ಟರಂತ ಭಯನ? ಅಥವಾ ದಲಿತರು ಪ್ರಬುದ್ಧ ಭವನಕ್ಕೆ ಬಂದ್ರೆ ನಿಮ್ಮನ್ನು ಕೇಳಲ್ಲ ಅಂತ ಯಾಕೆ ನಿಮಗೆ ದಲಿತರು ವಿರುದ್ಧ ಕೋಪ? ಇವತ್ತಿಂದ ನೀವು ದಲಿತರ ವಿರುದ್ಧ ಆಕ್ಷೇಪ ತೋರಿಸ್ತಾ ಇದ್ದೀರಾ? ಇಲ್ಲ, ಸ್ವಾತಂತ್ರ್ಯಕ್ಕೆ ಮುಂಚೆ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ನಿಮ್ಮ ಪಕ್ಷ ದಲಿತರನ್ನ ಅಸಹನೆಯಿಂದ ಕೀಳಾಗಿ ನೋಡ್ಕೊಂಡೇ ಬಂದಿದ್ದು. ಬಂಧುಗಳೇ, ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ದೇಶವನ್ನು ಆಳ್ತಿದ್ದಲ್ಲೂ ಕೂಡ ಭಾರತದ ಸರ್ಕಾರದಲ್ಲಿ ಜೋಗೇಂದ್ರನಾಥ್ ಮಂಡಲ್ ಅಂತಕ್ಕಂತಹ ಒಬ್ಬ ಮೇಧಾವಿ ದಲಿತರು ಸಚಿವರಾಗಿದ್ರು. ಅವ್ರನ್ನ ಹೇಗೆ ನೋಡ್ಕೊಂತೀವಿ ನಿಮ್ಮ ಪಕ್ಷ? ಅವ್ರಿಗೆ ಕೊಟ್ಟಿರೋ ಚಿತ್ರಹಿಂಸೆಗೆ ದೇಶನೇ ಬಿಟ್ಟು ಓಡೋದ್ರು ರೀ. ಅವರು ಪಾಕಿಸ್ತಾನ ಕೊಟ್ಟೋದ್ರು, ಅಲ್ಲಿ ಹೋದ್ಮೇಲೆ ಪಾಪಿ ಪಾಕಿಗಳ ಹಿಂಸಾಚಾರ ತಿಳಿಯಕಂದಂಗೆ ನಿಮ್ಮ ಸರ್ಕಾರ ಇದ್ದಾಗ, ನೆಹರು ಅವರ ಸರ್ಕಾರ ಇದ್ದಾಗ ಪಾಪ ಮತ್ತೆ ವಾಪಸ್ ಬಂದ್ರು. ಮಾಜಿ ಸಚಿವರು ಮೇಧ ಶ್ರೀ ಸಿದ್ದರಾಮಯ್ಯನವರು ದಲಿತರು ಹೊಟ್ಟೆಪಾಡಿಗಾಗಿ ಬಿಜೆಪಿಯನ್ನ ಸೇರಿದ್ದಾರೆ ಅಂತ ಅನ್ನೋ ಕೆಟ್ಟ ಮಾತನ್ನ ದಲಿತರ ಬಗ್ಗೆ ಹೇಳಿ ಅವಮಾನ ಮಾಡಿ ದಲಿತರ
ಸ್ವಾಭಿಮಾನವನ್ನ ಕೆಣಕಿರುವಂತ ಈ ಸಂದರ್ಭದಲ್ಲಿ ಇವತ್ತು ಅವರ ಅವಹೇಳನಕಾರಿ ನಡವಳಿಕೆಯನ್ನ ಮಾತನ್ನ ಖಂಡಿಸಿ ಇಡೀ ರಾಜ್ಯಾದ್ಯಂತ ಈ ದಿನ ಸಿದ್ದರಾಮಯ್ಯನವರಿಗೆ ಧಿಕ್ಕಾರ ಹಾಕುವಂತ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಖಂಡಿಸುವಂತ ಕಾರ್ಯಕ್ರಮವನ್ನ ಇಡೀ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ತುಮಕೂರಿನಲ್ಲೂ ಕೂಡ ಈ ದಿನ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಖಂಡಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಭಾರತೀಯ ಜನತಾ ಪಾರ್ಟಿಯ ಹೂಡಲಿಕ್ಕೆ ಜಾಗ ಕೊಡಲಿಲ್ಲ ಸಿದ್ದರಾಮಯ್ಯನ ಪಕ್ಷ ಕಾಂಗ್ರೆಸ್ ಜಾಗ ಕೊಟ್ಟ. ಇವತ್ತು ಎಲ್ಲರಿಗೂ ನೀವು ಡೆಲ್ಲಿನಲ್ಲಿ ಜಾಗ ಕೊಟ್ಟರೆ ಸಂವಿಧಾನ ರಚನೆ ಮಾಡಿದಂತ ಸಿದ್ದರಾಮಯ್ಯನವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಜಾಗ ಕೊಟ್ಟ ಸಿದ್ದರಾಮಯ್ಯನವರೇ. ಇವತ್ತು ದಲಿತರ ಬಿಜೆಪಿ ದಲಿತರು ಹೊಟ್ಟೆಪಾಡಿಗೋಸ್ಕರ ಅಂತ ಹೇಳಿ ನೀವು ಹೇಳಿಕೆ ಕೊಡ್ತೀರಾ? ನಿಮ್ಮ ವಿರುದ್ಧ ಧಿಕ್ಕಾರ ಕೂಗ್ಬೇಕಾಗ್ತದೆ, ಕೂಗ್ತೀವಿ. ನಿಮಗೆ ಕಪ್ಪು ಬಾವುಟ ಸಹಿತ ಆಗಿಸ್ತೀವಿ. ಈ ಭಾವಕಕ್ಕೆ ಬನ್ನಿ ನೀವು. ಇವತ್ತು ಮಣ್ಣು ಮಾಡಬೇಕಾದ್ರೆ ಅವರಿಗೆ ಸರ್ಕಾರದಿಂದ ಯಾವ ರೀತಿ ಸಹಕಾರ ಕೊಡಲಿಲ್ಲ. ಅವರ ಸ್ವಂತ ಕಾರ್ ಮಾಡಿ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಇವತ್ತು ದಫನ್ ಮಾಡೋ ಪರಿಸ್ಥಿತಿಗೆ ನಮ್ಮ ದಲಿತರು ಬಂದಿದ್ದೀವಿ. ನೀವೇನ್ ಗೌರವ ಕೊಡ್ತೀರಾ ದಲಿತರಿಗೆ? ಅವ್ರನ್ನ ಎಲೆಕ್ಷನ್ ನಿಲ್ಸಿ ಅವಪ್ಪ ಸ್ಕೂಲಲ್ಲಿ ಬೆಲ್ ಹೊಡಿತಾನೆ, ಅವ್ರನ್ನ ಗೆಲ್ಲಿಸ್ತೀರಾ ನೀವು? ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ಗೊಬ್ಬಿಪಟ್ಟಣದಲ್ಲಿ ಕೆಲವು ದಿನಗಳಿಂದ ಕಳ್ಳರು ಅಂಗಡಿಗಳ ಬೀಗ ಮುರಿದು ಕಳವು ಮಾಡುತ್ತಿದ್ದಾರೆ. ಬುಧವಾರ ತಡರಾತ್ರಿ ಪಟ್ಟಣದ ಎಂಜಿ ರಸ್ತೆಯಲ್ಲಿರುವ ಶ್ರೀ ಉಡುಪಿ ಬೇಕರಿಯ ಬೀಗ ಮುರಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಿಎಚ್ ರಸ್ತೆಯ ಬ್ರಾಹ್ಮಣ ಬೀದಿಯಲ್ಲಿ ಅಂಗಡಿ ಕಳವು ಮಾಡಲು ಪ್ರಯತ್ನ ನಡೆಸಿದ ಕಳ್ಳರನ್ನ ಗಮನಿಸಿದ ಸ್ಥಳೀಯರು ಅವರನ್ನ ಹಿಡಿಯಲು ಪ್ರಯತ್ನಿಸಿದಾಗ ಮನೆಗಳಿಗೆ ನುಗ್ಗಲು ಪ್ರಯತ್ನಿಸಿ ಮನೆ ಮಾಳಿಗೆ ಮೇಲೆ ಓಡಿ ತಪ್ಪಿಸಿಕೊಂಡಿದ್ದಾರೆ. ಈ ಇಬ್ಬರು ಕಳ್ಳರನ್ನ ನಾಗರಿಕರು ಮತ್ತು ಪೊಲೀಸರು ಹಿಡಿಯಲು ಪ್ರಯತ್ನಿಸಿದ್ದಾರೆ. ಆದರೆ ಅಲ್ಲಿಂದ ಕಾಲ್ಕಿತ ಇಬ್ಬರು ಕಳ್ಳರನ್ನ ಹಿಡಿಯಲು ಪ್ರಯತ್ನಿಸಿದ್ದಾರೆ. ಸಾರ್ವಜನಿಕರೊಬ್ಬರು ತಮ್ಮ ಬಳಿ ಇದ್ದ ನಾಡ ಬಂದೂಕಿನಿಂದ ಗಾಳಿಯಲ್ಲಿ ಗುಂಡು ಹಾರಿಸಿದ ಪ್ರಕರಣ ಕೂಡ ನಡೆದಿದೆ. ಹೀಗೆಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸವಾರರನ್ನ ಅಡ್ಡಗಟ್ಟಿ ಮೊಬೈಲ್ ಮತ್ತು ಹಣ ದೋಚಿರುವ ಪ್ರಕರಣ ಕೂಡ ಈ ಭಾಗದಲ್ಲಿ ಹೆಚ್ಚಾಗಿದ್ದು, ಮನೆ ಮುಂದೆ ನಿಲ್ಲಿಸಿದ ಬೈಕ್ ಕಳ್ಳತನ ಮಾಡುವ ಪ್ರಯತ್ನ ಕೂಡ ನಡೆದಿದೆ. ಏನೇ ಆದರೂ ಇತ್ತೀಚೆಗೆ ಕಳ್ಳರ ಹಾವಳಿ ಹೆಚ್ಚಾಗುತ್ತಿದ್ದು ಗುಬ್ಬಿ ನಾಗರಿಕರು ಆತಂಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಗೌರಿಬಿದನೂರಿನಲ್ಲಿ KHP ಫೌಂಡೇಶನ್ ವತಿಯಿಂದ ಉಚಿತ 2 ಆಂಬ್ಯುಲೆನ್ಸ್ ವಾಹನಗಳನ್ನು KH ಪುಟ್ಟಯ್ಯಸ್ವಾಮಿಗೌಡರು ಲೋಕಾರ್ಪಣೆ ಮಾಡಿದ್ದಾರೆ. ಇದೇ ವೇಳೆಯಲ್ಲಿ KHP ಫೌಂಡೇಶನ್ MD ಮತ್ತು ಸಮಾಜ ಸೇವಕ ಪುಟ್ಟಗೌಡ ಮಾತನಾಡಿ, ತಾಲೂಕಿನಲ್ಲಿ ತುರ್ತು ಸೇವೆ ಅಗತ್ಯಕ್ಕೆ ಈ 2 ಆಂಬ್ಯುಲೆನ್ಸ್ ವಾಹನಗಳನ್ನು ಲೋಕಾರ್ಪಣೆ ಮಾಡಲಾಗಿದೆ. ಇದು ಅಪಘಾತ, ಗರ್ಭಿಣಿ ಸ್ತ್ರೀಯರಿಗೆ, ತುರ್ತು ರೋಗಿಗಳನ್ನು ಬೆಂಗಳೂರಿಗೆ ರವಾನಿಸಲು ಉಪಯೋಗಿಸಲಾಗುವುದು. ಈ ಹಿಂದೆ ಕೊರೋನಾ ವೇಳೆಯಲ್ಲಿ ಸಹ ಈ ಸೇವೆ ಲಭ್ಯವಿತ್ತು. ಇದೀಗ ಬಡವರ ಸೇವೆಗೆ ಈ ವಾಹನಗಳು ಸೇವೆಗೆ ಲಭ್ಯವಿರುತ್ತದೆ. ಕೊರೋನಾ ವೇಳೆಯಲ್ಲಿ ಈ ತಾಲೂಕಿನ ಜನ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ತುರ್ತು ರೋಗಿಗಳ ಅಗತ್ಯವಾಗಿ ಬೆಂಗಳೂರು ಆಸ್ಪತ್ರೆಗೆ ಹೋಗಲು ಪರದಾಟ ಆಗಬಾರದೆಂದು ಹಾಗೂ ಉಚಿತವಾಗಿ ಅವರಿಗೆ ಸೇವೆ ಸಲ್ಲಿಸಲು ಈ ವಾಹನಗಳು ಸಹಕಾರಿಯಾಗುತ್ತದೆ. ಈ ವಾಹನಗಳ ಸೇವೆಗೆ 9739647462 ಈ ಮೊಬೈಲ್ಗೆ ಕರೆ ಮಾಡಬಹುದು. ಹೀಗೆಂದು ತಿಳಿಸಿದರು. ಕರೋನಾ ಮಹಾಮಾರಿ ಬಂದಂಥ ಸಮಯದಲ್ಲಿ ಸಂತ್ರಸ್ತರಿಗೆ ಮತ್ತು ಕಾಯಿಲೆ ಕರೋನಾ ಉಲ್ಬಣವಾಗಿರ್ತಕ್ಕಂಥ ಪೇಷೆಂಟ್ಗಳಿಗೋಸ್ಕರ ಒಂದು ಆಂಬ್ಯುಲೆನ್ಸನ್ನು ವ್ಯವಸ್ಥೆ ಮಾಡಿದ್ದು. ತದನಂತರ ಇನ್ನೂ ಹೆಚ್ಚಿನ ವೆಹಿಕಲ್ಗಳ ಅವಶ್ಯಕತೆ ಇದೆ ಆಂಬ್ಯುಲೆನ್ಸ್ ಅಂತ ತಿಳಿದುಬಂದು ತಾಲೂಕಿನ ಎಲ್ಲ ಹೋಬಳಿಗಳಲ್ಲಿ ಇರತಕ್ಕಂಥ ಪೇಷೆಂಟ್ಗಳಿಗೆ ತುರ್ತಾಗಿ ಏನಾದರೂ ಬೆಂಗಳೂರಿಗಾಗ್ಬೋದು ಅಥವಾ ಇಲ್ಲಿ ಹಾಸ್ಪಿಟ್ಲ್ಗಳಾಗ್ಬೋದು, ಹೆರಿಗೆ ಸಮಯದಲ್ಲಿ ಬರುವಂಥ ಹೆಂಗಸರುಗಳಾಗ್ಬೋದು ಅಥವಾ ಯಾವುದಾದ್ರು ತುರ್ತಾಗಿ ಹೃದಯ ಚಿಕಿತ್ಸೆ ಬೇಕಾದಂಥ ತುರ್ತಾಗಿ ಬೇಕಾಗಿರುವಂಥ ಪೇಷೆಂಟ್ಗಳಿಗೋಸ್ಕರ ಇನ್ನೊಂದು ದೊಡ್ಡ ವೆಹಿಕಲ್ನ ಇವತ್ತಿನ ದಿವಸ ಗೌರಿಬಿದನೂರು ಜನತೆಗೆ
ತುರ್ತು ಅವಶ್ಯಕತೆಗೋಸ್ಕರ ಲೋಕಾರ್ಪಣೆ ಪ್ರಕಟಣೆ ಮಾಡಿದ್ದೀವಿ. ಸರ್, ಇವತ್ತು ಎರಡಿದೆ, ಇನ್ನು ಮುಂದೆ ಏನಾದರೂ ಎಕ್ಸ್ಟ್ರಾ ಮಾಡೋ ಥರ ಏನಾದರೂ ಇದೆ ಐಡಿಯಾ ಇದೆ? ಇದು ಯಾವ ಥರ ಅವಶ್ಯಕತೆ ಬರ್ತದೆ, ಒತ್ತಡ ಜಾಸ್ತಿ ಆಗಿ ಇನ್ನೂ ಅವಶ್ಯಕತೆ ಒಂದು ಬೇಕಾಗ್ತದೆ ಅಂತಂದರೆ ಇನ್ನೂ ಒಂದನ್ನು ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ. ಇದನ್ನು ಸರ್ ಇದು ಎಲೆಕ್ಷನ್ವರೆಗೆ ಮಾತ್ರನಾ ಅಥವಾ? ಇಲ್ಲ, ಇದು ನಿರಂತರವಾಗಿ ಎಲೆಕ್ಷನ್ ಆದಮೇಲೂ ಕೂಡ ನಿರಂತರವಾಗಿ ಇರ್ತದೆ. ನಾವು ಯಾವುದೇ ಒಂದು ವ್ಯವಸ್ಥೆನ ಸ್ಟಾರ್ಟ್ ಮಾಡಿದರೆ, ಈಗಾಗಲೇ ನಾವು ಕಂಪ್ಯೂಟ್ರು ಉಚಿತವಾಗಿ ತರಬೇತಿ ಕೇಂದ್ರಗಳನ್ನು ಮಾಡ್ತಾಯಿದ್ದೀವಿ, ಹೊಲಿಗೆ ಯಂತ್ರ ತರಬೇತಿ ಕೇಂದ್ರವನ್ನು ಮಾಡಿದ್ದೀವಿ, ಈಗ ಆಂಬ್ಯುಲೆನ್ಸ್ ಸೌಲಭ್ಯನ ವ್ಯವಸ್ಥೆ ಮಾಡಿದ್ದೀವಿ. ಇವೆಲ್ಲ ಎಲೆಕ್ಷನಿಗೆ ಮಾತ್ರ ಸಂಬಂಧಪಟ್ಟಂಗಲ್ಲ, ಇದು ನಿರಂತರವಾಗಿ ಮುಂದಿನ ದಿನಗಳಲ್ಲೂ ಕೂಡ ಎಲೆಕ್ಷನ್ ಆದಮೇಲೂ ಕೂಡ ನಿರಂತರವಾಗಿರ್ತದೆ. ಈ ಹಿಂದೆ ಬಡಜನರ ಸೇವೆಗೆಂದು ಉಚಿತ ಕಂಪ್ಯೂಟರ್ ತರಬೇತಿ, ಮಹಿಳೆಯರಿಗೆ ಟೇಲರಿಂಗ್ ತರಬೇತಿ ಸಹ ನೀಡಲು ನಮ್ಮ ಸಂಸ್ಥೆ ಮುಂದಾಗಿದೆ. ಒಟ್ಟಾರೆ ಈ ತಾಲೂಕಿನ ಜನತೆಗೆ ಹಾಗೂ ಅವರ ಸೇವೆಗೆ ನಾವು ಸದಾ ಬದ್ಧನಾಗಿದ್ದೇನೆ. ಯಾವುದೇ ಸಂಕಷ್ಟ ಬಂದರೂ ಕೈಜೋಡಿಸಲು ನಾವು ಕಟಾಬದ್ಧರಾಗಿರುತ್ತೇವೆ ಎಂದರು. ಇದೇ ವೇಳೆಯಲ್ಲಿ ಸಂಸ್ಥೆಯ ವ್ಯವಸ್ಥಾಪಕರಾದ ಶ್ರೀನಿವಾಸ್ ಗೌಡರು, ಕೆಎಚ್ಪಿ ಬಣದ ಮುಖಂಡರಾದ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಎಚ್ವಿ ಮಂಜುನಾಥ್, ಕೋಮಿಚಲ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು ಜೆ ಕಾಂತರಾಜು ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದನೂರು. ಪಟ್ಟಣದ ಬಸವೇಶ್ವರ ಸ್ವಾಮಿ ದೇವಾಲಯ ಸಮೀಪ ರಸ್ತೆಯಲ್ಲಿರುವ ನೀರು ಪೋಲಾಗಿ ಹರಿಯುತ್ತದನ್ನು ಕಂಡಂತಹ ಮೆಡಿಕಲ್ ವಿದ್ಯಾರ್ಥಿನಿ ಹಾಗೂ ಅವರ ಸ್ನೇಹಿತರು ಕೂಡಲೇ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಯೋಗೀಶ್ ಅವರ ನಂಬರ್ ಪಡೆದು ವಾಟ್ಸಪ್ ಮೂಲಕ ಪೋಲಾಗುತ್ತಿರುವ ವಿಡಿಯೋವನ್ನು ಹಾಕಿದ್ದಾರೆ. ಆದರೆ ಮುಖ್ಯಾಧಿಕಾರಿ ಧಮಕಿ ಹಾಕಿರುವಂತಹ ಘಟನೆ ನಡೆದಿದೆ. ಈ ಬಗ್ಗೆ ಸ್ಪಂದಿಸಬೇಕಾದ ಮುಖ್ಯಾಧಿಕಾರಿ ದೂರು ಹೇಳಿದವರನ್ನೇ ಪ್ರಶ್ನಿಸಿ ಮನಬಂದಂತೆ ಮಾತನಾಡಿ ಈ ವಿದ್ಯಾರ್ಥಿಗಳಿಗೆ ಧಮಕಿ ಹಾಕಿದ ಪ್ರಕರಣ ಗುಬ್ಬಿ ಠಾಣೆ ಅಂಗಳಕ್ಕೆ ಬಂದಿದೆ. ಕಳೆದ 2 ತಿಂಗಳ ಹಿಂದೆ ಸುಭಾಷ್ ನಗರ ಬಡಾವಣೆಯ ರಸ್ತೆಯೊಂದರಲ್ಲಿನ ಸಿಸ್ಟನ್ನಿಂದ ನೀರು ಪೋಲಾಗಿ ಹರಿದು ರಸ್ತೆ ತುಂಬಾ ಹರಿದಿತ್ತು. ಸುಮಾರು 3-4 ತಾಸು ನಿರಂತರವಾಗಿ ನೀರು ಹರಿದಿದ್ದನ್ನು ಕಂಡು ಮೆಡಿಕಲ್ ವಿದ್ಯಾರ್ಥಿಗಳು ಮುಖ್ಯಾಧಿಕಾರಿಗಳಿಗೆ ಫೋನ್ ಮೂಲಕ ಮಾಹಿತಿ ತಿಳಿಸಿದ್ದಾರೆ. ಈ ದೂರನ್ನ ಆಲಿಸಿ ಸ್ಪಂದಿಸಬೇಕಾದ ಅಧಿಕಾರಿ ಯೋಗೇಶ್ ಫೋನ್ ಮೂಲಕವೇ ವಿದ್ಯಾರ್ಥಿಗಳಿಗೆ ಬೆದರಿಕೆಯೊಡ್ಡಿದ್ದಾರೆ. ನಿರಂತರವಾಗಿ ಧಮಕಿ ಹಾಕುವ ಕೆಲಸ ಮಾಡಿರುವುದು ಸಹಿಸದ ವಿದ್ಯಾರ್ಥಿನಿ ಮೇಘನ ನೇರ ಪೊಲೀಸ್ ಠಾಣೆಗೆ ಆಗಮಿಸಿ ಮುಖ್ಯಾಧಿಕಾರಿ ಯೋಗೇಶ್ ವಿರುದ್ಧ ದೂರು ನೀಡಿದ್ದಾರೆ. ದೂರು ಅರ್ಜಿಯಲ್ಲಿ ಮುಖ್ಯಾಧಿಕಾರಿ ಬೇಜವಾಬ್ದಾರಿ ಮಾತು ಮತ್ತು ಕೆಲ ಜನರಿಂದ ಬೆದರಿಕೆ ಕರೆಯನ್ನ ಮಾಡಿರುವ ಬಗ್ಗೆ ಲಿಖಿತ ದೂರು ದಾಖಲು ಮಾಡಿದ್ದಾರೆ. ಅಂತ ನಾನು ಮೆಡಿಕಲ್ ಸ್ಟೂಡೆಂಟ್, ನಿನ್ನೆ ಮಾರ್ನಿಂಗ್ 8:15 ನಮ್ಮ ರೋಡಲ್ಲಿ ನೀರು ಸುಮ್ಮನೆ ಪೋಲಾಗ್ತಾ ಇತ್ತು. ಒಂದು 2-3 ಸರಿ ಚೀಫ್ ಆಫೀಸರ್ಗೂ ಮೆಸೇಜ್ ಮಾಡಿದ್ದೆ, ಈ ಥರ ಎಲ್ಲ ಪೋಲಾಗ್ತಿದೆ ಅಂತೇಳಿ 2-3 ಸರಿ ವಿಡಿಯೋನೂ ಕಳಿಸಿದ್ದೆ. ಸೊ ಏನೂ ರೆಸ್ಪಾನ್ಸ್ ಇರಲಿಲ್ಲ. ಲಾಸ್ಟ್ ಟೈಮ್ ಏನೋ ಕಾಲ್ ಮಾಡಿ ನಾನೇ ಡೈರೆಕ್ಟ್ನಾಗಿ ಮಾತಾಡೋಣ ಅಂತೇಳಿ ಕಾಲ್ ಮಾಡಿದಾಗ, ನೀನು ಸ್ಟೂಡೆಂಟ್ ಆದಮೇಲೆ ಸ್ಟೂಡೆಂಟ್ ಥರ ಇರು, ಇದು ಇವಕ್ಕೆಲ್ಲ ಬಂದರೆ ಸರಿ ಇರಲ್ಲ ಅಂತ ವಾರ್ನಿಂಗ್ ಮಾಡಿದರು. ಸೊ ನನಗೆ ಭಯ ಆಗಿ ನಿನ್ನೆನೂ ಮತ್ತೆ ಆ ಥರ ಪೋಲಾಗಬೇಕಾದ್ರೆ ನನ್ನ ಫ್ರೆಂಡ್ ಕೈಲಿ ವಿಡಿಯೋ ಹಾಕಿಸ್ದೆ, ಯಾಕೆಂದರೆ ಹುಡುಗಿರ್ ಮಾಡಿದ್ರೆ ಮತ್ತೆ ಬೈತಾರೆ ಅಂತೇಳಿ ಬಾಯ್ಸ್ ಕೈಲಿ ಹಾಕಿಸ್ದೆ. ಸೊ ನನಗೆ ಕಾಲ್ ಮಾಡಿಬಿಟ್ಟು ಮತ್ತೆ ನೀನು ಹಾಕಿದ್ಯಾ, ನೀನು ಸ್ಟೂಡೆಂಟು, ಆಮೇಲೆ ಯಾವ್ದಾದ್ರು ರೌಡಿಗಳ ಕೈಲೆಲ್ಲ ಫೋನ್ ಮಾಡಿಸಿ ನೀನು ನೋಡ್ಕೊತೀನಿ ಅಂತ ನೈಟೆಲ್ಲ ಒಂದು 2-3 ಸರಿ ಕಾಲ್ ಮಾಡಿದ್ದಾರೆ. ಮತ್ತು ತುಂಬ ಕೆಟ್ಟ ಮಾತಲ್ಲೆಲ್ಲ ಬೈದಿದ್ದಾರೆ ಚೀಫ್ ಆಫೀಸರು ಮತ್ತು ಆ ರೌಡಿಗಳೆಲ್ಲ. ಅವರ ಹೆಸರು ಲೋಕೇಶ್ ಬಾಬು ಮತ್ತು ಕುಮಾರ್ ಅಂತ ಏನೋ ಇತ್ತು, ಬಟ್ ಅವ್ರು ಯಾರು ಅಂತ ಗೊತ್ತಿಲ್ಲ ನನಗೆ. ಟ್ರೂ ಕಾಲರಲ್ಲಿ ನಾನು ನೇಮ್ ನೋಡಿದ್ದಷ್ಟೇ. ನನಗೇನಾದರೂ ಪ್ರಾಬ್ಲಮ್ ಆದರೆ ಆ ಚೀಫ್ ಆಫೀಸರ್ ಕಡೆಯಿಂದನೇ ಆಗುತ್ತೆ. ಸೊ ನನಗೆ ಸೆಕ್ಯೂರ್ ಮಾಡಿ, ಪ್ರೊಟೆಕ್ಟ್ ಮಾಡಿ ಅಂತೇಳಿ ನಾನು ಇಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಕೇಳ್ಕೊಳ್ಳೋದಕ್ಕೆ ಬಂದಿದ್ದೀನಿ, ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದೀನಿ. ಸೊ ಇದಕ್ಕೆ ಏನು ರೆಸ್ಪಾನ್ಸ್ ಮಾಡ್ತಾರೋ ಇನ್ನೂ ಗೊತ್ತಿಲ್ಲ. ಬಟ್ ಚೀಫ್ ಆಫೀಸರ್ ಕಡೆಯಿಂದ ತುಂಬ ಅನ್ಯಾಯ ಆಗ್ತಿದೆ. ತುಂಬ ಹುಡುಗಿ ಅಂತ ನಾನು ನೋಡಿದಲೆ ಕೆಟ್ಟಾಗೆಲ್ಲ ಮಾತಾಡ್ತಿದ್ದಾರೆ. ಸೊ ನೋಡಬೇಕು ಏನಾಗುತ್ತೆ, ಏನು ಸೊಲ್ಯೂಷನ್ ಕೊಡ್ತಾರೆ ನನಗೆ ಅಂತ ನೋಡಬೇಕು. ಸಾರ್ವಜನಿಕ ದೂರು ಬಗ್ಗೆ ಆಲಿಸಿ ಬಗೆಹರಿಸುವ ಕೆಲಸ ಮಾಡಬೇಕಾದ ಅಧಿಕಾರಿ ಸಾರ್ವಜನಿಕರಿಗೆ ಧಮಕಿ ಹಾಕಿಸುವ ಕೆಲಸ ಮಾಡುತ್ತಿದ್ದಾರೆ. ನೀರು ಪೋಲಾಗುತ್ತಿರುವ ಬಗ್ಗೆ ಹೇಳಿದ್ದೆ ತಪ್ಪು ಎಂದು ಪ್ರಶ್ನಿಸಿದ ಮೇಘನ ಅವರ ಮಾತುಗಳ ಆಡಿಯೋ ಪೊಲೀಸ್ ಠಾಣೆಗೆ ನೀಡುತ್ತೇನೆ. ಅಧಿಕಾರಿಗಳ ಬೇಜವಾಬ್ದಾರಿತನ ಪ್ರಶ್ನಿಸಿದರೆ ಕೆಲವರಿಂದ ಧಮಕಿ ಹಾಕಿಸುವ ಕೆಲಸ ಮಾಡುವುದು ಸರ್ಕಾರಿ ಅಧಿಕಾರಿಯ ದರ್ಪ ಪ್ರದರ್ಶನವಾಗುತ್ತಿದೆ, ಹೀಗೆಂದು ಹೇಳಿದ್ದಾರೆ. ನರಸಿಂಹಮೂರ್ತಿ, ಅಮುಕ್ ಟಿವಿ, ಗುಬ್ಬಿ. ಚಿಕ್ಕಬಳ್ಳಾಪುರ ತಾಲೂಕಿನ ಮುಸ್ಟೂರು ಗ್ರಾಮದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಶ್ರದ್ಧಾಂಜಲಿಯೊಂದಿಗೆ ಮೌನಾಚರಣೆಯನ್ನು ಮಾಡಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಚಿಕ್ಕಬಳ್ಳಾಪುರ ನಗರಕ್ಕೆ ಸಮೀಪವಾಗಿರುವ ಮಸ್ಟೂರು ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಮುಂದೆ ಧನಂಜಯ ಮತ್ತು ಹರೀಶ್ ಹಾಗೂ ಊರಿನ ಯುವಕರು ಸೇರಿ 66ನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸರಳವಾಗಿ ಆಚರಣೆ ಮಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಸ್ಟೂರು ಗ್ರಾಮದ ಯುವಕರಾದ ಕುಮಾರ್, ಭರತ್, ಅನಿಲ್, ನವೀನ್, ಗಂಗಾರೆಡ್ಡಿ, ಸುಬ್ರಹ್ಮಣಿ, ಶರಣ್, ಗಂಗಾಧರ್, ಲೋಕಿ ಹಾಗೂ ಶಶಿಕುಮಾರ್ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಊರಿನ ಗ್ರಾಮಸ್ಥರು ಹಾಗೂ ಮುಖಂಡರುಗಳು ಭಾಗಿಯಾಗಿದ್ದರು. ಹಾಗೆಯೇ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ ಕರ್ನಾಟಕ ಇವರ ವತಿಯಿಂದ ಇಂದು 66ನೇ ಕನ್ನಡ ರಾಜ್ಯೋತ್ಸವವನ್ನು ಚಿಕ್ಕಬಳ್ಳಾಪುರ ಐತಿಹಾಸಿಕ ಪುರಾತನ ರಂಗಸ್ಥಳ ದೇವಸ್ಥಾನದ ಆವರಣದಲ್ಲಿ ಗಿಡ ನೆಡುವ ಮೂಲಕ ಹಾಗೂ ಕನ್ನಡದ ಕಣ್ಮಣಿ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ನ ಕರ್ನಾಟಕ ಇದರ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ನಂದಿಭಾಷಾ, ರಾಜ್ಯ ಕಾರ್ಯದರ್ಶಿ ಹಾಶಿಂ ಬನ್ನೂರು, ಜಿಲ್ಲಾಧ್ಯಕ್ಷ ವಿ ರಾಜಶೇಖರ ಮತ್ತಿತರರು ಹಾಜರಿದ್ದರು. ನಮ್ಮ ನಾಡಿನ ಒಂದು ದೊಡ್ಡ ಹಬ್ಬ ಕನ್ನಡಾಂಬೆಯ ಒಂದು ಹಬ್ಬ, ಹಾಗಾಗಿ ತಾಯಿ ಭುವನೇಶ್ವರಿಗೆ ನಮಸ್ಕರಿಸುತ್ತ ಈ ಭೂಮಂಡಲ ಇರುವಷ್ಟು ದಿನ ಕನ್ನಡ ಇರುತ್ತದೆ. ಅದೇ ರೀತಿ ಇವತ್ತು ನಾವು ನಮ್ಮ 66ನೇ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ನಮ್ಮ ಚಿಕ್ಕಬಳ್ಳಾಪುರದ ಒಂದು ಐತಿಹಾಸ ಪೂರ್ವಿಕ ದೇವಸ್ಥಾನ ಶ್ರೀ ರಂಗನಾಥನ ಸನ್ನಿಧಿಯಲ್ಲಿ ಗಿಡ ನಾಡೋದ್ರ ಮುಖಾಂತರ ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ನಾವು ನಮ್ಮ ದಿವಂಗತ ನಟ ಕನ್ನಡಿಗರ ಕಣ್ಮಣಿ ಪುನೀತ್ ರಾಜ್ಕುಮಾರ್ ಅವರಿಗೆ ಅರ್ಪಿಸುತ್ತಾ ಅವರ ಸವಿ ನೆನಪಿಗಾಗಿ ಅವರ ಅಗಲಿಕೆ ನಮ್ಮ ಈ ನಾಡಿಗೆ ತುಂಬಲಾರದ ನಷ್ಟ ಆಗಿದೆ. ಈ ಒಂದು ಎನ್ ಸತೀಶ್, ಅಮೋಕ್ TV, ಚಿಕ್ಕಬಳ್ಳಾಪುರ. ಎದೆಷ್ಟೇ ಹೊತ್ತಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ TV, ಎಂದೆಂದಿಗೂ ನಿಮ್ಮೊಂದಿಗೆ.